ಮೊದಲ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯ ನಡೀತಾ ಇದೆ. ಇದೀಗ ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಂಡದ ಮುಖಾಂತರ ತಂಡಗಳನ್ನ ಪ್ರೋತ್ಸಾಹಿಸೋಣ. ಜಯವನ್ನ ಪಡೆಯುವಂತ ತಂಡ ಸೆಮಿಫೈನಲ್ ಹಂತವನ್ನ ಅಂದ್ರೆ ಪ್ರಶಸ್ತಿ ಸುತ್ತಿನ ಪ್ರವೇಶವನ್ನ ಪಡೆಯಲಿದ್ದಾರೆ. ಹಾಸನ ಜಿಲ್ಲಾ ತಂಡವನ್ನ ನೋಡ್ತಾ ಇದ್ದೇವೆ. ರನ್ನಿಂಗ್ ಹ್ಯಾಂಡ್ ಟಚ್ ಅಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಪ್ರೋ ಕಬಡ್ಡಿ ಆಟಗಾರನನ್ನ ಟಚ್ ಮಾಡೋದ್ರ ಮುಖಾಂತರ ರಂಜಿತ್ ನಾಯ್ಕರ್ ನಮ್ಮ ಹಾಸನ ಜಿಲ್ಲಾ ತಂಡದ ಆಟಗಾರರು. ಇದರೊಂದಿಗೆ ಮತ್ತೋರ್ವ ಪ್ರೋ ಕಬಡ್ಡಿ ಆಟಗಾರ ಆನಂದ್ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆದಾಗ ಬೆಂಗಳೂರಲ್ಲಿದ್ದಂತ ತಂಡ ಈ ಆಟಗಾರ ಅವರನ್ನ ಟ್ಯಾಕಲ್ ಮಾಡೋದ್ರ ಯಶಸ್ಸನ್ನ ಕಾಣ್ತಾ ಇದೆ. ತುಂಬಾ ಪ್ರಯತ್ನ ರನ್ನಿಂಗ್ ಹ್ಯಾಟ್ ಟ್ರಿಕ್ ನಲ್ಲಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ಒಂದು ನಿಮಿಷ ಸರ್, ನಮ್ಮ ಅರಕೇರಿ ಗ್ರಾಮದ ಗೌಡರಾಗಿರ್ತಕ್ಕಂತ ಶ್ರೀ ರವಿಕಾಂತ್ ರವಿಕಾಂತ್ ಗೌಡ್ ಪಾಟೀಲ್ರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರಿಗೆ ನಮ್ಮ ವಾಲಂಟಿಯರ್ಸ್ ಹೋಗಿ ಕರೆದುಕೊಂಡು ಬರಬೇಕಂತ ಕೇಳ್ಕೊತಾ ಇದ್ದೇವೆ. ರವಿಕಾಂತ್ ಗೌಡ್ರು ಪಾಟೀಲ್ರು ನಮ್ಮ ವಾಲಂಟಿಯರ್ಸ್ ಹೋಗಿ ಶ್ರೀ ಅರಕೇರಿ ಗೌಡರಾಗಿರ್ತಕ್ಕಂಥ ರವಿಕಾಂತ್ ಪಾಟೀಲ್ರು ವೇದಿಕೆ ಮೇಲೆ ಕರ್ಕೊಂಡು ಬರಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ನಮ್ಮ ಸ್ಥಳೀಯ ಆಟಗಾರ ವಿಠಲ್ ಡಿಫೆಂಡರ್ ಒಬ್ಬರು ಸೆಲ್ಫ್ ಔಟ್ ಆಗೋ ರೀತಿಯಲ್ಲಿ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಪ್ರದರ್ಶನ ಅದೇ ರೀತಿ ಜರ್ಸಿ ನಂಬರ್ ಒಂದರಲ್ಲಿ ನಾವು ಸೋಮು ಅವರನ್ನು ಕೂಡ ನೋಡಬಹುದು. ಸ್ಥಳೀಯ ಆಟಗಾರ ತೆಗ್ಗಿ ಗ್ರಾಮದ ಆಟಗಾರ ಸೋಮು ಒಂದು ಕಾರ್ಖಾನೆಯ ತಂಡದಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಜೂನಿಯರ್ ವಿಭಾಗದ ಆಟಗಾರ ಕಳೆದ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಯುವ ಆಟಗಾರರಿಗೆ ಡ್ಯೂ ಆರ್ ಡೈರೆಕ್ಟ್ ನ ಜವಾಬ್ದಾರಿಯನ್ನು ನೀಡಲಾಗಿದೆ. ಮೂರು ಮತ್ತು ಎರಡು ಒಂದಂತರ ಅಂತರದಲ್ಲಿ ಆರ್ಡಬ್ಲ್ಯೂಎಫ್ ತಂಡ ಕಾಯುತ್ತಿದೆ. ಪ್ರಯತ್ನ ಮಧು ಅವರಿಂದ ವಿಠಲ್ ಮೇಟಿ ಅವರಿಂದ ಒಂದು ಅದ್ಭುತವಾದಂತಹ ಸಪೋರ್ಟ್. ಸ್ವಲ್ಪ ವೇದಿಕೆ ಹತ್ತಿರ ಬಂದು ನಮ್ಮ ಗ್ಯಾಲರಿ ಬ್ಯಾರಿಕೇಡ್ ಮೇಲೆ ನಿಂತಿದ್ದಾರೆ. ಸ್ವಲ್ಪ ಸಾರ್ವಜನಿಕರಿಗೆ ತಾವು ಬಂದು ಸಹಕರಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಪೊಲೀಸ್ ಸಿಬ್ಬಂದಿ ಅತ್ಯುತ್ತಮವಾದ ಒಂದು ದಾಳಿ. ಮತ್ತೊಮ್ಮೆ ಓದುವಂತ ಮಾತ ಐದು ಎರಡರಲ್ಲಿ ಪದ್ಯ ಸಾಕ್ತಾ ಇದೆ. ಮೂರು ಅಂಕಗಳ ಮುಂದೆ ಇಲ್ಲೊಂದು ಅದ್ಭುತವಾದಂತಹ ಟ್ಯಾಕಲ್ ನ ಪ್ರಯತ್ನ. ಎರಡು ಅಂಕ ಈ ಕಡೆಗೆ ಸಿಗ್ತಾ ಇದೆ. ಮತ್ತೊಮ್ಮೆ ಆನಂದ್ ಪ್ರಥಮ ದಾಳಿಯಲ್ಲಿ ಅವರನ್ನ ಟ್ಯಾಕಲ್ ಮಾಡಲಾಗಿತ್ತು. ಈ ಬಾರಿ ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ನುಗ್ಗಿ ಒಂದು ಟಚ್ ಪಾಯಿಂಟ್ ಅನ್ನು ತೆಗೆದುಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಹಾಸನ ಜಿಲ್ಲೆಯಿಂದ ಅದು ದಾಳಿಗಿಳಿತಾ ಇದ್ದಾರೆ. ಕಳೆದ ದಾಳಿಯಲ್ಲಿ ಎರಡು ಅಂಕ ಪಡೆದ ಆಟಗಾರನ ಈ ಬಾರಿ ಟ್ಯಾಕಲ್ ಮಾಡಲಾಗ್ತಾ ಇದೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಹರೇಂದರ್ ಟೈ ಹೋಲ್ಡ್ ಮಾಡೋದ್ರ ಹೆಚ್ಚುತ್ತಾ ಇದೆ. ಚಕ್ಕ ಚಕ್ಕದೆ ಆಟಗಾರ ರಂಜಿತ್ ನಾಯ್ಕ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತರಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಈ ಬಾರಿ ಕಷ್ಟ ಇದೆ. ಪ್ರಯತ್ನ ಮುಂದುವರಿತಾ ಇದೆ. ಮಿಡ್ಲ್ ಹತ್ತಿರದಲ್ಲಿದ್ದಾರೆ. ರೀಚ್ ಮಾಡೋ ಪ್ರಯತ್ನ ಎಂತ ಪ್ರದರ್ಶನ ಇದು ಸೂಪರ್. ಏಳು ಐದು ಎರಡು ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಎಂಟು ಆರು ಎರಡು ಅಂಕಗಳ ಅಂತರ ಆಲೋಚನೆ ಪಡೆಯುವ ಹಾದಿಯಲ್ಲಿ ಆರ್ಡಬ್ಲ್ಯೂಎಫ್ ತಂಡ ಸಾಗ್ತಾ ಇದೆ. ಹಾಸನ ತಂಡಕ್ಕೆ ಅವಕಾಶವನ್ನು ನೀಡಿದೆ. ಮತ್ತೆ ಮತ್ತೆ ಚೇತರಿಕೆ ಹಾದಿಯನ್ನು ಕಂಡುಕೊಳ್ತಾ ಇದೆ. ಯುವ ಆಟಗಾರರು ಒಂದು
ಪ್ರತಿಷ್ಠಿತ ತಂಡದ ವಿರುದ್ಧ ಒಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಡಿಫೆನ್ಸ್ ವಿಭಾಗದಲ್ಲೂ ಕೂಡ ದಾಳಿ ವಿಭಾಗವನ್ನು ಆನಂದ್ ಮತ್ತೆ ರಂಜಿತ್ ನಾಯ್ಕ ಸಮನಾಗಿ ಹಂಚಿಕೊಳ್ತಾ ಆಟವನ್ನು ಮುಂದುವರಿಸ್ತಾ ಇದ್ರೆ ಬೇಟಿ ಕೂಡ ಅಲ್ಲದೇ ಬ್ರೇಕ್ ಮಾಡ್ತಕ್ಕಂಥ ಕ್ಯಾಂಪ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ರಂಜಿತ್ ನಾಯ್ಕ ಮತ್ತೊಂದು ಸೂಪರ್ ಸೆಕೆಂಡ್ ಪ್ರಯತ್ನ ಮತ್ತೆ ಯಶಸ್ಸು. ಸ್ಕೋರ್ ಸಮ ಆಗಿದೆ, 8-8 ಸಮ. ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಆನಂದ್ ಸೂಪರ್ ಟ್ಯಾಕಲ್. ಆನಂದ್ ಸೂಪರ್ ಟ್ಯಾಕಲ್ನ ಸಂದರ್ಭದಲ್ಲಿ ಎರಡು ಬಾರಿ ಈಗಾಗಲೇ ಟ್ಯಾಕಲ್ ಅನ್ನು ಬರೆದಿದ್ದಾರೆ. ಸೂಪರ್ ಟ್ಯಾಕಲ್ ಸಂದರ್ಭದಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೇವೆ ಅಂತ ಸಾಬೀತು ಮಾಡಿದ್ದಾರೆ. ಆಸನ ಮತ್ತೆ ಟ್ಯಾಕಲ್ ಮಾಡೋ ಪ್ರಯತ್ನ ಆದರೆ ಈ ಬಾರಿ ಆನಂದ್ ಅವರನ್ನ ಟ್ಯಾಕಲ್ ಮಾಡೋದು ಸಾಧ್ಯವಾಗುತ್ತೆ ಅಂತ ಬಂದಿದೆ. 10-8 ಪಂದ್ಯ, ಎರಡು ಅಂಕಗಳ ಮುನ್ನಡೆ. ಮತ್ತೊಮ್ಮೆ ಆನಂದ್ ಆಲೋಟ್ ಪಡೆಯುವ ಅವಕಾಶ ಮತ್ತೆ ಸಿಗ್ತಾ ಇದೆ. ಆಸನ ಮತ್ತೆ ವಾಪಸ್ ಅಧ್ಯಯನ ಮಾಡ್ತಾರೆ. ಸ್ವೀಕರ್ ಮುಕ್ತಿ ಸರ್ ಹೋದಮಾರದು ಟ್ಯಾಕಲ್ ಮತ್ತೆ ಸೋಮು ಕಡೆಯಿಂದ ನಮ್ಮ ತೆಂಗಿ ಆಟಗಾರ ಕಟ್ಟು. ಉತ್ತಮವಾದ ಪ್ರದರ್ಶನ ನಮಗೆ ಖಂಡಿತ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಪ್ರಯತ್ನವನ್ನು ಮಾಡಿ ಇಲ್ಲಿ ಆನಂದ್ ಅವರು ಆದ್ರೆ ಒಪ್ಕೊಳ್ಳಲ್ಲ ನಾವು ಎಲ್ಲ ಗಂಡಸರು ಹಾಗೆ ಹೊರಗಡೆ ಒಂದು ಒಳಗಡೆ ಒಂದು. ಈಗ ಹೇಳಿ ಎಷ್ಟು ಜನ ಮಹಿಳೆಯರು ಪಂದ್ಯ ನೋಡಕ್ಕಂತ ಕೂತಿದ್ರೆ ಕೈ ಏನ್ರಿ? ಒಬ್ರು ಇಲ್ಲ ನೋಡಿ, ಎಲ್ರು ಪುರುಷರು ಪಂದ್ಯನೇ ನೋಡಕ್ಕೆ ಸರ್. ಈ ಕಡೆ ಇದ್ದಾರೆ, ಪ್ರಾಮಾಣಿಕವಾಗಿ ಇಬ್ಬರು ಕೈ ಎತ್ತಿದ್ದಾರೆ. ಅವ್ರು ಅವ್ರಿಗೆ ಅವ್ರಿಗೆ ಒಳಗಡೆ ಒಂದು ಎರಡು ಸೇರ್ಕೊಳ್ಳಿ ಸರ್. ಅವ್ರಿಗೆ ಅವರಿಬ್ಬರಿಗೆ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ ನೋಡಿ. ಇನ್ನೊಂದ್ಸರಿ ಕೇಳ್ತೀನಿ, ಯಾರೆಲ್ಲ ಮಹಿಳೆಯರು ಪಂದ್ಯ ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀರಾ? ನಿಜವಾಗ್ಲೂ ಕೈ ಎತ್ತಿ. ಯಾರು ಒಪ್ಕೊಳ್ಳಲ್ಲ, ಆಡಕ್ ಬಂದ್ರೆ ಮಾತ್ರ ಕಿರ್ಚಾಡ್ತೀವಿ, ಬಲಿ ಕೇಳಿದ್ರೆ ಸಾಕು ಕಿರ್ಚಾಡ್ತೀರ. ಎಸ್, ಮಹಿಳಾ ವಿಭಾಗದ ಪಂದ್ಯದಲ್ಲಿ ನಾವು ನೋಡೋದಾದ್ರೆ ಜೂನಿಯರ್ ವಿಭಾಗದ ತಂಡಕ ಇಲ್ಲಿ ಕೂಡ ಸೂಪರ್ ಟ್ಯಾಕಲ್ ನ ಪ್ರಯತ್ನ, ಆದ್ರೆ ಆಲ್ ಔಟ್ ನ ಪಾಯಿಂಟ್ ಅನ್ನು ಹೊತ್ತು ತರ್ತಾ ಇದ್ದಾರೆ ಆಟಗಾರ್ತಿ. ಇಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ ಕ್ಯಾಂಪ್ ನಲ್ಲಿ ಇರುವಂತಹ ತಂಡ ಈಗ ನಾವು ನೋಡ್ತಾ ಇರೋದು. 2+2=4 ಅಂತ ಗಾಳಿ ಕಾಣ್ತು. ನೀನು ಕೈದ ಆಟಗಾರ್ತಿಯನ್ನು ಟ್ಯಾಕಲ್ ಮಾಡುವುದು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ನ್ಯಾಷನಲ್ ಕ್ಯಾಂಪ್ನ ಆಟಗಾರ್ತಿಯರು ಉತ್ತಮವಾದ ಪ್ರದರ್ಶನ. 42-12 30 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಪಾಡಿಕೊಂಡಿರುವುದು. ಇನ್ನೊಂದು ಟ್ಯಾಕಲ್ ಬರ್ತಾ ಇದೆ. ಕಲ್ಪತರು ತಂಡದ ಆಟಗಾರ್ತಿಯರು ವಿಭಾಗದ ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಪೆಜ್ಜಿ ಗ್ರಾಮಕ್ಕೆ ಆಹ್ವಾನಿತ ಪುರುಷ ಮತ್ತು ಮಹಿಳಾ ಕಬಡ್ಡಿಯಲ್ಲಿ, ಪುರುಷ ಕಬಡ್ಡಿಯಲ್ಲಿ ಸುಮಾರು 10 ಜನ ಜೋರಾದ ಚಪ್ಪಾಳೆ ತಟ್ಟಬೇಕು. ಒಮ್ಮೆ 10 ಪ್ರೋ ಕಬಡ್ಡಿ ಆಟಗಾರರು ಪೆಜ್ಜಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಆಡ್ತಕ್ಕಂಥವ್ರು ಈಗಾಗಲೇ ಸರ್ ಹೇಳಿದ್ದಾರೆ, ಒಬ್ಬರ ಆನಂದ್ ಅನ್ನೋರು, ರಂಜಿತ್ ನಾಯಕ್, ಸುರೇಶ್, ಸುಕೇಶ್ ಹೆಗಡೆ, ಪ್ರಶಾಂತ್ ರೈ, ಮಿಥುನ್, ಇದರ ಒಂದೇ ಆಟಗಾರರೆಲ್ಲ ಇನ್ನೂ ಬರ್ತಾ ಇದ್ದಾರೆ. ಒಟ್ಟು 10 ಜನ ಆಟಗಾರರು ಈ ಅವರಿಗೆ ಅವ್ರನ್ನ ನೋಡಿ ಕಲಿಯುವ. ಸರ್ ಒಂದ್ ನಿಮಿಷ ಸರ್ ಸರ್ ಔಟ್ ಆದ್ರು ಅಂತ ಅನ್ಸುತ್ತೆ. ರಂಜಿತ್ ನಾಯ್ ಪ್ರೋ ಕಬಡ್ಡಿ ಆಟಗಾರರು 16-10 ಪಂದ್ಯ ಸಾಕ್ತಾ ಇದೆ. 6 ಅಂಕಗಳ ಅಂತರ ಮುನ್ನಡೆಯಲ್ಲಿ ಆರ್ ಡಬ್ಲ್ಯೂ ಎಫ್ ತಂಡ ಅದು ಉತ್ತಮವಾದ ಪೈಪೋಟಿಯನ್ನು ನೀಡ್ತಾ ಇರೋದಿಲ್ಲಿ ಹಾಸನ ಜಿಲ್ಲಾ ತಂಡ. ಇರೋರಲ್ಲ ಅವ್ ನೋಡ್ರಪ್ಪ, ನಗ್ತಿರಲ್ಲೋ ದಯವಿಟ್ಟು ತಮ್ಮ ಸ್ವಲ್ಪ ಲಕ್ಷ ಇರಲಿಲ್ಲ, ಅದು ಏನೋ ಕೊಡುವಾಗ ಬಟನ್ ಹಾಕುವಾಗ. ಹಲೋ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ಸೌಂಡ್ ವಿಭಾಗದಲ್ಲಿ ಈ ಪಂದ್ಯಾವಳಿಗೆ 10 ತಂಡಗಳು ಭಾಗವಹಿಸಿ 2 ಗುಂಪುಗಳಾಗಿ ವಿಂಗಡಣೆ ಮಾಡಿ, ಎ ಗುಂಪು ಮತ್ತು ಬಿ ಗುಂಪುಗಳಾಗಿ ವಿಂಗಡಣೆ ಮಾಡಿ. ಒಂದು ಗುಂಪಿನಲ್ಲಿ ಎ ಗುಂಪಿನಲ್ಲಿ ಏಕಲವ್ಯ ಮೂಡುಬಿದ್ರೆ ತಂಡ, ಎರಡನೇ ತಂಡ ರಾಕೇಶ್ ದಾದ ಮುಂಬೈ ತಂಡ, ಮೂರನೇ ತಂಡವಾಗಿ ಸಬ್ ಜೂನಿಯರ್ ಎ, 4ನೇ ತಂಡವಾಗಿ ಕಲ್ಪತರು ಡಿಪ್ಟೂರು ತಂಡ, 5ನೇ ತಂಡವಾಗಿ ಟೆಕ್ಕಿ ತಂಡ.
ಪರಾಗಿ ಗೈಮಾ ಕಾಲೇಜ್ ಚಿತ್ರಿ ತಂಡ ಸೈ ಫೈನಲ್ ನ ರಾಜ್ಯನ ಪಡೆದು ಅದೇ ರೀತಿ ಇರಣಿ ಕೆಸಿ ಮುಂಬೈ ತಂಡ ಎರಡನೇ ಸ್ಥಾನ ಪಡೆದು ಸೈ ಫೈನಲ್ ನ ಅರ್ಹತೆ ಪಡೆದಿದೆ ಪ್ರಥಮ ಸೈ ಫೈನಲ್ ನಲ್ಲಿ ಇರಣಿ ಕೆಸಿ ಮುಂಬೈ ತಂಡ ಸರ್ಜಿನ ಎ ತಂಡನ ಎದುರಿಸಲಿದೆ ಅದೇ ರೀತಿ ಎರಡನೇ ಸೈ ಫೈನಲ್ ಪಂದ್ಯದಲ್ಲಿ ಜೈಮಾ ಕಾಲೇಜ್ ಚಿತ್ರಿ ವಿರುದ್ಧ ಏಕಲವ್ಯ ತಂಡ ಎರಡನೇ ಸೈ ಫೈನಲ್ ನಲ್ಲಿ ಈ ತಂಡಗಳು ಭಾಗವಹಿಸುತ್ತವೆ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ದ್ವಿತೀಯ ಕರೆಯನ್ನ ನೀಡ್ತಾ ಇದ್ದೇವೆ ನಾಗನೂರು ತಂಡದ ವಿರುದ್ಧ ಎಂಬಿಜಿ ಬೆಂಗಳೂರು ಹದಿನೆಂಟು ಹನ್ನೊಂದು ಇನ್ನೂ ಕೂಡ ಅವಕಾಶ ಇದೆ ಹಾಸನ ತಂಡಕ್ಕೆ ಫೈಟ್ ಬ್ಯಾಕ್ ಮಾಡಿದರೆ ಖಂಡಿತ ಮ್ಯಾಚ್ ಗೆಲ್ಲುವ ಅವಕಾಶ ಅವರಿಗೂ ಕೂಡ ಇದೆ ಒಂದು ಆಲ್ಔಟ್ ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಆಲ್ಔಟ್ ಸಿಕ್ಕರೆ ಖಂಡಿತ ಲೀಡ್ ಕಂಡುಕೊಳ್ಳೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಅಲ್ಲಲ್ಲಿ ಬರ್ತಾ ಇರ್ತಕ್ಕಂಥ ಡಿಫೆನ್ಸ್ನ ತಪ್ಪುಗಳು ಟ್ಯಾಕಲ್ ಮಾಡುವಲ್ಲಿ ವಿಫಲ ಮಾಡ್ತಾ ಇರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಹಾಕುವ ತಂಡ ಹಿನ್ನಡೆಯನ್ನು ಅನುಭವಿಸಿದೆ ಎಲ್ಲ ಒಂದು ಹಸಿರು ಕಾರ್ಡ್ನ ತಪ್ಪಿನ ಆರ್ಡಬ್ಲ್ಯೂ ತಂಡಕ್ಕೆ ತೀರ್ಪುಗಾರರ ತೀರ್ಮಾನಕ್ಕೆ ತಾವು ಬದಲಾಗಿರಬೇಕು ನಮ್ಮ ತೆಗ್ಗಿ ಗ್ರಾಮದ ವಿಠಲ್ ಭೇಟಿ ಬೋನಸ್ ಲೈನ್ ಆಫ್ ಆಗಿರುವಂತಹ ಸಂದರ್ಭದಲ್ಲಿ ಅಂಕರದ ಸಾಕಷ್ಟು ಒಳ ಹೋಗ್ಬೇಕಾಗುತ್ತೆ ಏಳು ಪಾಯಿಂಟ್ ಲೀಡ್ ಇರೋದ್ರಿಂದ ಅದರಲ್ಲೂ ಎದುರಾಳಿ ತಂಡದ ಡೂ ಆರ್ ಡೈ ಇದ್ದಿದ್ದರಿಂದ ವಾಪಸ್ ಆಗಿದ್ದಾರೆ ಇಲ್ಲಿ ದಾಳಿಕಾರನ ಮೇಲೆ ಒತ್ತಡ ಇದೆ ಅಂಕವನ್ನ ಗಳಿಸಲೇಬೇಕು ಅಂಕವಿಲ್ಲದೆ ವಾಪಸ್ ಆದ್ರೆ ರೇಡರ್ ಔಟ್ ಆಗ್ತಿದ್ರು ಅದಕ್ಕೂ ಮುಂಚೆನೆ ಹೊಂದಾಣಿಕೆ ಒಂದು ತಂಡವನ್ನ ಇಲ್ಲಿ ನೋಡ್ತಾ ಇದ್ದೀವಿ ಆ ತಂಡದಲ್ಲಿ ಆಡ್ತಾ ಇದ್ದ ದಾಳಿಕಾರ ಈಗ ಆರ್ ಡಬ್ಲ್ಯೂ ಎಫ್ ತಂಡದಲ್ಲಿ ಅತಿಥಿ ಆಟಗಾರನಾಗಿ ಕಬಡ್ಡಿಯನ್ನು ತಮ್ಮ ಜೀವನದಲ್ಲಿ ಮುನ್ನಡೆಸ್ತಾ ಇದ್ದಾರೆ ರೈಲ್ವೆ ತಂಡದ ಪರವಾಗಿ ಹಾಸನ ಜಿಲ್ಲಾ ಪೊಲೀಸ್ ಆಟಗಾರ ನೀಲ ಕಾಯದ ಆಟಗಾರ ಕಬಡ್ಡಿ ಆಟದ ರೇಡಿಂಗ್ ವಿಭಾಗದ ಬಹುತೇಕ ಎಲ್ಲ ಕೌಶಲ್ಯಗಳನ್ನು ಹೊಂದಿರುವ ಆಟಗಾರ ಜಾಗರಣ ಕ್ಯಾಂಪಂಗೆ ಒಂದೇ ದಾಳಿಯಲ್ಲಿ ಸಿಗ್ತಾ ಇರೋದು ಇಪ್ಪತ್ತೈದು ಹನ್ನೊಂದು ಹಲೋ ದಯವಿಟ್ಟು ಬೇರೆ ಬ್ಯಾರಿಕೇಡ್ ಬಿಟ್ಟು ನಿಂದ್ರಪ್ಪ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರು ಎಲ್ಲಿ ಹೋಗಿದ್ದೀರಿ ದಯವಿಟ್ಟು ನಮ್ಮ ಆರಕ್ಷಕ ತಂದು ಸ್ವಲ್ಪ ಇಲ್ಲಿ ಗ್ಯಾಲ್ರಿ ಹತ್ರ ವ್ಯಕ್ತಿ ಹತ್ರ ಬಂದು ಸ್ವಲ್ಪ ನಮ್ಮ ಜನಗಳನ್ನ ಈ ಕಡೆ ಸಾಕಷ್ಟು ಸ್ಥಳದ ಅವಕಾಶ ಇದೆ ದಯವಿಟ್ಟು ಬನ್ನಿ ಸರ್ ಇಪ್ಪತ್ತಾರು ಹನ್ನೊಂದು ಹದಿನೈದು ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ ದ್ವಿತೀಯ ಹಂತದಲ್ಲಿ ಹಾಸನ ಜಿಲ್ಲಾ ತಂಡ ಏನಾದರೂ ಬದಲಾವಣೆಯನ್ನು ಮಾಡ್ತಾರೆ ಅಂತ ನೋಡುವಾಗ ಇಲ್ಲಿ ಇಂಟರ್ನೆಟ್ ಟ್ಯಾಕಲ್ ಮಾಡೋ ಪ್ರಯತ್ನ ಏಕತನ್ನ ಕಾಣ್ತಾ ಇದ್ದಾರೆ ಇಲ್ಲಿ ಹಲೋ ಕಬಡ್ಡಿಯ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು ಎಲ್ಲ ವಿವಿಧ ಜಿಲ್ಲೆಗಳ ಆಟಗಾರರು
Aku MEG hake Nagnur tandagalu kai maadi siddhatheyalli irabekkagi pandyakkagi eradane quarter final pandya kai maadi tavu siddhatheyalli irabekku ee pandya mugida kudle tamma pandya All rounder ada apa persiapan pada ini pada
ಅಥವಾ ಮತ್ತೊಂದು ಟ್ಯಾಕಲ್ ಪಂದ್ಯ ಮುಕ್ತವಾಯಿತು ದಯವಿಟ್ಟು